ಎಲ್ಲರಿಗೂ ನಮಸ್ಕಾರ. ಕೆಮ್ ಛಾಯಾಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನೇ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯದಷ್ಟು ಕೆಮಿಸ್ಟ್ರಿ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ ನಾನು ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ ಬಿ ಎಸ್ ಸಿ ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಕೆಮಿಕಲ್ ಬಾಂಡಿಂಗ್ ಅಂತ ಸೆಕೆಂಡ್ ಸೆಮ್ಮರ್ ಬರುತ್ತೆ ಆ ಚಾಪ್ಟರು 13 hours ಚಾಪ್ಟರ್ ಇದೆ. ನಿಯರ್ಲಿ 26-28 ಮಾರ್ಕ್ಸು ಫೈನಲ್ ಎಕ್ಸಾಮಲ್ಲಿ ಬರುತ್ತೆ. ಆ ಚಾಪ್ಟರ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು 25 ವೀಡಿಯೋಸ್ನ ಆ ಚಾಪ್ಟರ್ ಮೇಲೆ ಅಪ್ಲೋಡ್ ಮಾಡಿದ್ದೀನಿ. ಇದು ನಂದು 26th ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು. ನಾನು ಇದರಲ್ಲಿ ವಿ ಬಿ ಟಿ ಕೋಲ್ ಆ್ಯಂಡ್ ಬಾಂಡ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಅದರಲ್ಲಿ ಒಂದು ಥೀರಿ ಯಾವುದು ಅಂದರೆ ವೇಲೆನ್ಸ್ ಬಾಂಡ್ ಥೀರಿ. ಅದರಲ್ಲಿ ಒಂದು ಸಬ್ ಟಾಪಿಕ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಹೈಬ್ರಿಡೈಸೇಷನ್. ಸೊ ಆ ಹೈಬ್ರಿಡೈಸೇಷನಲ್ಲಿ ಅಕೌಂಟ್ ಇನ್ ನಿಮ್ಮ ಸಿಲಬಸ್ ಪ್ರಕಾರ 5 ಹೈಬ್ರಿಡೈಸೇಷನ್ ಇದೆ. Sp2, Sp3, Sp3d, Sp3d2. ಆಲ್ರೆಡಿ ನಾನು 4 ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದು ಲಾಸ್ಟ್ ವೀಡಿಯೋ ನಂತು Sp3d2 ಮಾಡ್ತಾ ಇದ್ದೀನಿ. ಸೊ ಇದು ಹೈಬ್ರಿಡೈಸೇಷನ್ ಟೇಕಿಂಗ್ SF6 ಆಸ್ ಅನ್ ಎಕ್ಸಾಂಪಲ್. ನಿಮ್ಮ ಸಿಲೆಬಸ್ಸಲ್ಲಿ ಇದನ್ನೇ ಮಾಡಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ನಿಮ್ಗೆ ಹೇಳ್ದಂಗೆ 5 ಹೈಬ್ರಿಡೈಸೇಷನ್ಲಿ ಯಾವ್ದಾದ್ರು ಒಂದು ಹೈಬ್ರಿಡೈಸೇಷನ್ ಎಕ್ಸಾಮ್ಗೆ ಕೇಳಕ್ಕೆ ಹೇಳ್ತಾರೆ. ನಿಮಗೆ ಅದಕ್ಕೆ 4 marks ಕ್ವಶನ್ ಇದ್ದೇ ಇರುತ್ತೆ. ಅವರು ಎಕ್ಸ್ಪ್ಲೈನ್ Sp3d2 ಹೈಬ್ರಿಡೈಸೇಷನ್ ಅಂತ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ದಿ ಹೈಬ್ರಿಡೈಸೇಷನ್ ಇನ್ SF6 ಅಂತ ಕೇಳ್ಬೋದು, ಇಲ್ಲಾಂದರೆ ಎಕ್ಸ್ಪ್ಲೈನ್ ದಿ ಹೈಬ್ರಿಡೈಸೇಷನ್ ಇನ್ವಾಲ್ವ್ಡ್ ಇನ್ SF6 ಅಂತ ಬೇಕಾದ್ರೂ ಕೇಳ್ಬೋದು. ಸೊ ಅಂದರೆ ಏನು, ಹೈಬ್ರಿಡೈಸೇಷನ್ ಕೊಟ್ಬಿಟ್ಟು ಈ ಕಾಂಪೌಂಡ್ದು ಬರೀರಿ ಅಂತ ಹೇಳ್ಬೋದು. ಕಾಂಪೌಂಡ್ ಕೊಟ್ಬಿಟ್ಟು ಹೈಬ್ರಿಡೈಸೇಷನ್ ಯಾವುದು ಅಂತ ಕೇಳ್ಬೋದು. ಅದು ಎರಡೂ ಸೇರಿಸಬೇಕಾದ್ರೆ ಅವರು ಕ್ವಶನ್ನೇ ಕೇಳ್ಬೋದು. ಎಕ್ಸ್ಪ್ಲೈನ್ ದಿ Sp3d2 ಹೈಬ್ರಿಡೈಸೇಷನ್ ಟೇಕಿಂಗ್ SF6 ಆಸ್ ಅನ್ ಎಕ್ಸಾಂಪಲ್ ಅಂತಲೂ ಕೇಳ್ಬೋದು. ಸೊ 3 ಕ್ವಶನ್ ಕೇಳ್ತಾರೆ. ಸೊ ಯಾವ ಥರ ಕೇಳಿದ್ರು ಒಂದೇ ಆನ್ಸರ್ ಬರೀತೀರ ನೀವು. ಸೊ ಇದು 4 marks ಕ್ವಶನ್ ನಿಮಗೆ, ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ. ಹಾಗಾದರೆ ಹೈಬ್ರಿಡೈಸೇಷನ್ ಅಂದರೆ ಏನು ಅಂತ. ಮಿಕ್ಸಿಂಗ್ ಅಪ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಟು ಫಾರ್ಮ್ ದಿ ಹೈಬ್ರಿಡ್ ಆರ್ಬಿಟಲ್ ದಟ್ ಇನ್ ಟರ್ನ್ ರಿಯಾಕ್ಟ್ ವಿತ್ ಅಟಾಮಿಕ್ ಆರ್ಬಿಟಲ್ಸ್ ಟು ಫಾರ್ಮ್ ದಿ ಮಾಲಿಕ್ಯುಲರ್ ಆರ್ಬಿಟಲ್. ದಿಸ್ ಪ್ರೋಸೆಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಹೈಬ್ರಿಡೈಸೇಷನ್. ಡ್ಯೂರಿಂಗ್ ದಿ ಹೈಬ್ರಿಡೈಸೇಷನ್ ವಾಟ್ ಎವರ್ ದ ಆರ್ಬಿಟಲ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಗೆಟ್ ದೋಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಹೈಬ್ರಿಡ್ ಆರ್ಬಿಟಲ್ಸ್. ಸೊ ಈಗ ಏನಾಗ್ತಾ ಇದೆ, ಅಟಾಮಿಕ್ ಆರ್ಬಿಟಲ್ಸು ಕಂಬೈನ್ ಆಗ್ತವೆ. ಕಂಬೈನ್ ಆದಾಗ ನಿಮ್ಗೆ ಏನಾಗುತ್ತೆ, ಮಾಲಿಕ್ಯೂಲ್ಸ್ ಬರುತ್ತೆ. ಆ ಮಾಲಿಕ್ಯೂಲ್ಸ್ ಬರೋಕ್ಕಿಂತ ಮುಂಚೆ ಆಟಮ್ಸ್ ತಮ್ಮಷ್ಟಕ್ಕೆ ತಾವೇ ಹೈಬ್ರಿಡ್ ಆಗ್ತವೆ, ತಮ್ಮಷ್ಟಕ್ಕೆ ತಾವೇ ಮಿಕ್ಸ್ ಆಗ್ತವೆ. ಮಿಕ್ಸ್ ಆಗಿ ಹೈಬ್ರಿಡ್ ಆರ್ಬಿಟಲ್ಗಳನ್ನ ಫಾರ್ಮ್ ಮಾಡ್ತವೆ. ಜನರಲಿ ಸೆಂಟ್ರಲ್ ಮೆಟಲ್ ಆಟಮ್ ಯಾವಿರುತ್ತಲ್ಲ, ಇಟ್ ಅಂಡರ್ಗೋಸ್ ಹೈಬ್ರಿಡೈಸೇಷನ್. ದೇರ್ ಬೈ ಇಟ್ ಗೋಯಿಂಗ್ ಟು ಹ್ಯಾವ್ ಮೋರ್ ನಂಬರ್ ಆಫ್ ಈಕ್ವಲೆಂಟ್ ಎನರ್ಜಿ ಇರುವಂಥ ಆರ್ಬಿಟಲ್ಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಅದೇನು ಮಾಡುತ್ತೆ ಅಂತಂದರೆ ತನ್ನಷ್ಟಕ್ಕೆ ತಾನೇ ಹೈಬ್ರಿಡ್ ಆಗುತ್ತೆ. ಸೊ ಹೈಬ್ರಿಡ್ ಆಗುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಆ ಹೈಬ್ರಿಡ್ ಆರ್ಬಿಟಲ್ಸ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಅಟಾಮಿಕ್ ಆರ್ಬಿಟಲ್ ಟು ಫಾರ್ಮ್ ಐದರ್ ಸಿಗ್ಮಾ ಬಾಂಡ್ ಆರ್ ಪೈ ಬಾಂಡ್. ಓವರ್ಲ್ಯಾಪಿಂಗ್ ಆಗಿ ನಿಮಗೆ ಬಾಂಡ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಸೊ ಅಂತಹ ಆರ್ಬಿಟಲ್ಸ್ ಅಂತ ಕರಿತೀವಿ, ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಏಕೆಂದರೆ ಅಟಾಮಿಕ್ ಆರ್ಬಿಟಲ್ದು ಶೇಪ್ ಬೇರೆ ಇರುತ್ತೆ, ಹೈಬ್ರಿಡ್ ಆರ್ಬಿಟಲ್ದು ಶೇಪ್ ಬೇರೆ ಇರುತ್ತೆ, ಮಾಲಿಕ್ಯುಲರ್ ಆರ್ಬಿಟಲ್ದು ಶೇಪು ಬೇರೆ ಇರುತ್ತೆ. ಸೊ ಅಟಾಮಿಕ್ ಆರ್ಬಿಟಲ್ಸ್ ಅಂತ ತೊಗೊಂಡ್ರೆ S orbital ತೊಗೊಂಡ್ರೆ ಸ್ಪೆರಿಕಲ್ ಶೇಪಲ್ಲಿ ಇರುತ್ತೆ, P orbital ತೊಗೊಂಡ್ರೆ ಡಬಲ್ ಶೇಪಲ್ಲಿ ಇರುತ್ತೆ. ಅಗೇನ್ ಇಟ್ ಇಸ್ ಓರಿಯೆಂಟೆಡ್ ಇನ್ 3 directions, X direction, Y direction ಆ್ಯಂಡ್ Z direction. ಆ್ಯಂಡ್ ಡಿ ತೊಗೊಂಡ್ರೆ ಇಟ್ ಇಸ್ ಓರಿಯೆಂಟೆಡ್ ಇನ್ 5 directions, 3 are ಅಲಾಂಗ್ ದಿ ಆಕ್ಸಿಸ್, 3 are ಇನ್ ಬಿಟ್ವೀನ್ ದಿ ಆಕ್ಸಿಸ್. DXY, DZX, DYZ, ದೇ ಆರ್ ಇನ್ ಬಿಟ್ವೀನ್ ದಿ ಆಕ್ಸಿಸ್, ವೆರ್ ಆಸ್ DX² DY² ದೇ ಆರ್ ಅಲಾಂಗ್ ದಿ ಆಕ್ಸಿಸ್, DZ² ಇಸ್ ಆಲ್ಸೋ ಅಲಾಂಗ್ ದಿ ಆಕ್ಸಿಸ್. ಸೊ ಒಟ್ಟು 5 ಇಟ್ ಇಸ್ ಓರಿಯೆಂಟೆಡ್ ಇನ್ 5 different directions. D orbital S orbitalದು ಸ್ಪೆರಿಕಲ್ ಇರುತ್ತೆ, P orbitalು ಡಬಲ್ ಇರುತ್ತೆ, D orbital ಇರುತ್ತೆ. ಸೊ ಇವು ಆರ್ಬಿಟಲ್ಸು ಮಿಕ್ಸ್ ಆಗ್ತವೆ ಬಿಫೋರ್ ಫಾರ್ಮಿಂಗ್ ದಿ ಬಾಂಡ್ ಬಿಫೋರ್ ಅಂಡರ್ಗೋಯಿಂಗ್ ಎ ಮಾಲಿಕ್ಯುಲರ್ ಬಾಂಡ್ ಫಾರ್ಮೇಷನ್. ಹಾಕಿನ ಮುಂಚೆ ಇದ್ದೇ ಮಿಕ್ಸ್ ಟುಗೆದರ್ ದೇ ಗೋಯಿಂಗ್ ಟು ಫಾರ್ಮ್ ದೋಸ್ ಆರ್ಬಿಟಲ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಹೈಬ್ರಿಡ್ ಆರ್ಬಿಟಲ್ಸ್. ಸೊ ಇಲ್ಲಿ ನಿಮಗೆ ಏನು ಹೇಳ್ತಿದ್ದಾರೆ ಅವರು, Sp3d2 ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಹೇಳ್ತಿದ್ದಾರೆ. ಈ ಹೈಬ್ರಿಡೈಸೇಷನ್ಲಿ ಏನಾಗುತ್ತೆ ಅಂದರೆ, ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಇರುತ್ತಲ್ಲ ಅಷ್ಟು ನನಗೆ ಹೈಬ್ರಿಡ್ ಆರ್ಬಿಟಲ್ಸು ಬರ್ತಾ ಹೋಗುತ್ತೆ. Sp3d2 1 S, 3 P, 2 D, ಇಷ್ಟು ಆರ್ಬಿಟಲ್ಸು ಇನ್ವಾಲ್ವ್ ಆಗಿ ನಿಮಗೆ Sp3d2 ಹೈಬ್ರಿಡ್ ಆರ್ಬಿಟಲ್ಸು ಬರ್ತಾ ಇದೆ. ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಇರುತ್ತಲ್ಲ ಅಷ್ಟು ನನಗೆ ಮಾಲಿಕ್ಯುಲರ್ ಆರ್ಬಿಟಲ್ಸು ಅಷ್ಟು ನನಗೆ ಹೈಬ್ರಿಡ್ ಆರ್ಬಿಟಲ್ಸು ಬರ್ತಾ ಹೋಗುತ್ತೆ. 1 S, 3 P, 2 D, ಎಲ್ಲ ಕುಡಿದ್ರೆ ಏನಾಯಿತು, 6 ಆಯಿತು. ಸೊ 6 Sp3d2 ಹೈಬ್ರಿಡ್ ಆರ್ಬಿಟಲ್ಸು ಬರ್ತಾ ಇದೆ. ಸೊ ದೇ ಆರ್ ಡೈರೆಕ್ಟೆಡ್ ಟುವರ್ಡ್ಸ್ ದಿ 6 corners ಆಫ್ ದಿ ರೆಗ್ಯುಲರ್
ಆಕ್ಟಾಹೈಡ್ರನ್ ಆ್ಯಂಡ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಬಾಂಡ್ ಆ್ಯಂಗಲ್ ಆಫ್ 90 degrees. ಸೊ ನಿಮ್ಗೆ ಇಲ್ಲಿ ಏನು ಜಾಮಿಟ್ರಿ ಬರ್ತಲ್ಲ, ಏನು ಡಯಾಗ್ರಾಮ್ ಬರ್ತಲ್ಲ, ಏನು ಶೇಪ್ ಬರ್ತಲ್ಲ, ಅದು ರೆಗ್ಯುಲರ್ ಆಗಿರುತ್ತೆ. ರೆಗ್ಯುಲರ್ ಅಂದರೆ ಆಲ್ ಬಾಂಡ್ ಆ್ಯಂಗಲ್ಸ್ ಆ್ಯಂಡ್ ಬಾಂಡ್ ಲೆಂತ್ ಸೇಮ್ ಇದ್ರೆ ಅಂಥ ಫಿಗರ್ಗೆ ಅಂಥ ಜಾಮಿಟ್ರಿಗೆ ನಾವು ರೆಗ್ಯುಲರ್ ಜಾಮಿಟ್ರಿ ಅಂತ ಹೇಳ್ತೀವಿ. ಸೊ ಇದು ಏನಾಗುತ್ತೆ, 6 hybrid orbitals ದೇ ಆರ್ ಡೈರೆಕ್ಟೆಡ್ ಟುವರ್ಡ್ಸ್ ದಿ 6 corners ಆಫ್ ದಿ ರೆಗ್ಯುಲರ್ ಆಕ್ಟಾಹೈಡ್ರನ್, ದೇರ್ ಬೈ ದೇ ಗೋಯಿಂಗ್ ಟು ಹ್ಯಾವ್ ಡಿಗ್ರೀಸ್. ಹೇಗಾಗತ್ತೆ ಅಂತ ನೋಡ್ಕೊಳ್ಳೋಣ. ಒಂದು ಎಸ್ ಆರ್ಬಿಟಲು ಸ್ಪೆರಿಕಲ್ ಇದೆ, 3 p orbitals ಎಕ್ಸ್ ವೈ ಝಡ್ ಓರಿಯೆಂಟ್ ಆಗಿರುವಂಥದ್ದು, ಮತ್ತೆ 2 d orbitals ವಿಚ್ ಆರ್ ಅಲಾಂಗ್ ದಿ ಆಕ್ಸಸ್ ಇರುವಂಥದ್ದು, dx² ಮೈನಸ್ dy² ಅಥವಾ dz² ಈ ಎರಡು, ಇಷ್ಟು 6 orbitals ಕಂಬೈನ್ ಆದಾಗ ಇಲ್ಲಿ ಚಿತ್ರದಲ್ಲಿ ಬರ್ತಿದೀವಲ್ಲ ಆ ಥರ ನಿಮಗೆ ಹೈಬ್ರಿಡ್ ಆರ್ಬಿಟಲ್ಸ್ ಬರ್ತಾ ಹೋಗುತ್ತೆ. ಇದು ಏನಾಗಿದೆ, ಈ ಹೈಬ್ರಿಡ್ ಆರ್ಬಿಟಲ್ಸ್ ಇಟ್ ಈಸ್ ಓರಿಯೆಂಟೆಡ್ ಇನ್ 6 different directions ಆಫ್ ದಿ ಆಕ್ಟಾಹೈಡ್ರನ್. ಸೊ 1s 3p 2d ಎಲ್ಲ ಕಂಬೈನ್ ಆದಾಗ ನಿಮಗೆ sp3d2 ಹೈಬ್ರಿಡ್ ಆರ್ಬಿಟಲ್ ಬರುತ್ತೆ. sp3d2 ಹೈಬ್ರಿಡ್ ಆರ್ಬಿಟಲ್ದು ಶೇಪ್ ಹೇಗಿರುತ್ತೆ ಅಂದರೆ ಆಕ್ಟಾಹೈಡ್ರಲ್ ಶೇಪ್ ಇರುತ್ತೆ. ದಿಸ್ ಇಸ್ ದ ಶೇಪ್ ಆಫ್ ದಿ ಹೈಬ್ರಿಡ್ ಆರ್ಬಿಟಲ್. ಸೊ ಈಗೇನಾಗ್ತಾ ಇದೆ, ನಾವು sf6 ನ ಎಕ್ಸಾಂಪಲ್ ಆಗಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸಲ್ಫರು ಸೆಂಟ್ರಲ್ ಆಟಮು, ಸಲ್ಫರ್ದು ನಾನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ ಅಂತ ನೋಡ್ಕೋಬೇಕು. ಸೊ ಗ್ರೌಂಡ್ ಸ್ಟೇಟಲ್ಲಿ ಅದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ, 1s2 2s2 2p6 3s2 3p4 ಆಗ್ತಾ ಇದೆ. ಇಟ್ ಬಿಲಾಂಗ್ಸ್ ಟು ಆಕ್ಸಿಜನ್ ಫ್ಯಾಮಿಲಿ. ಸೊ ಔಟರ್ ಮೋಸ್ಟ್ ಇದರಲ್ಲಿ ಶೆಲ್ಲಲ್ಲಿ 6 electrons ಇದೆ. ಸೊ ಆದರೆ ಎಕ್ಸೈಟೆಡ್ ಸ್ಟೇಟ್ಗಳಿಗೆ ಹೋದಾಗ ಕೆಲವೊಂದು ಮಾಲಿಕ್ಯೂಲ್ಸ್ ಏನು ಮಾಡ್ತವೆ, ಬಿಫೋರ್ ಅಂಡರ್ಗೋಯಿಂಗ್ ಎ ಹೈಬ್ರಿಡೈಸೇಷನ್ ದೇ ಅಂಡರ್ಗೋ ಎಕ್ಸೈಟೇಷನ್ ಸ್ಟೇಟ್ಗೆ ಹೋದಾಗ ಇಲ್ಲೇನಾಗುತ್ತೆ ಅಂದರೆ ಎಸ್ ಆರ್ಬಿಟಲಿಂದ 1 electron, ಪಿ ಆರ್ಬಿಟಲಿಂದ 1 electron ವಿಲ್ ಬಿ ಮೈಗ್ರೇಟೆಡ್, ವಿಲ್ ಬಿ ಶಿಫ್ಟೆಡ್ ಟು mt3d orbitals. ಇದುವರೆಗೂ ಬಂದಿರುವಂಥದ್ದು sp3 ಅಥವಾ sp2 ಹೈಬ್ರಿಡೈಸೇಷನ್ ಇದ್ದಾಗ ಓನ್ಲಿ 1 hybrid orbitals, 1 unpaired electron 1 orbitalಿಂದ ಇನ್ನೊಂದು ಆರ್ಬಿಟಲ್ಗೆ ಮೂವ್ ಆಗ್ತಾ ಇತ್ತು. ಆದರೆ ಈ ಕೇಸಲ್ಲಿ, ಸಲ್ಫರ್ ಕೇಸಲ್ಲಿ, ಸಿನ್ಸ್ ಡಿ ಬ್ಲಾಕ್ ಇರೋದ್ರಿಂದ ಡಿ ಬ್ಲಾಕ್ ಎಲಿಮೆಂಟ್ಸ್ ಹ್ಯಾವ್ ಎ ಯುನೀಕ್ ಪ್ರಾಪರ್ಟಿ, ಅದಕ್ಕೋಸ್ಕರ ಏನಾಗ್ತಾ ಇದೆ ಅಂದರೆ ಒಂದು ಎಸ್ ಆರ್ಬಿಟಲ್ ಇರುವಂಥ ಎಲೆಕ್ಟ್ರಾನು, 1 p orbitals ಇರುವಂಥ ಎಲೆಕ್ಟ್ರಾನು ವಿಚ್ ಆರ್ ಇನ್ ದಿ ಪೇರೆಂಟ್ ಸ್ಟೇಟಲ್ಲಿ ಇರುವಂಥದ್ದು, ದೇ ವಿಲ್ ಬಿ ಮೈಗ್ರೇಟೆಡ್ ಟು 3d ಶೆಲ್. ಫ್ರೀ ಆಗಿರುತ್ತೆ, ಎಂಟಿ ಆಗಿರುತ್ತೆ, ಅಲ್ಲಿಗೆ ಶಿಫ್ಟ್ ಆಗುತ್ತೆ. ದೇರ್ ಬೈ ವಿ ಆರ್ ಗೋಯಿಂಗ್ ಟು ಹ್ಯಾವ್ mt6 ಅನ್ಪೇರ್ಡ್ ಎಲೆಕ್ಟ್ರಾನ್ ಹ್ಯಾವಿಂಗ್ 1 3s orbitals, 3 3p orbitals ಆ್ಯಂಡ್ 2 3d orbitals. ಅವೆಲ್ಲ ಕಂಬೈನ್ ಆದಾಗ ಐ ಆಮ್ ಗೋಯಿಂಗ್ ಟು ಗೆಟ್ 6 sp3d2 ಹೈಬ್ರಿಡ್ ಆರ್ಬಿಟಲ್. ಸೊ ದಟ್ 6 3 sp3 ಹೈಬ್ರಿಡ್ ಆರ್ಬಿಟಲ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಅ ಪಿ ಆರ್ಬಿಟಲ್ ಆಫ್ ದಿ ಫ್ಲೋರಿನ್. ನಾನು ಫ್ಲೋರಿನ್ದು sf6 ಇದೆ. ಸೊ ಫ್ಲೋರಿನ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೊಗೊಂಡ್ರೆ 1s2 2s2 2p 5 ಇದೆ, 1 unpaired electron ಇದೆ. ಆ 1 unpaired electron ಈಚ್ ಆರ್ಬಿಟಲ್ ಆಫ್ ದಿ ಆಕ್ಟಾಹೈಡ್ರಲ್ ಇರುವಂಥ 1 unpaired electron ಜೊತೆಗೆ ಕಂಬೈನ್ ಆಗುತ್ತೆ. ದೇರ್ ಬೈ ದ ಸಲ್ಫರ್ ರಿಕ್ವೈರ್ 6 fluorine atoms ಟು ಫಾರ್ಮ್ ದಿ sf6. ಸೊ ಹೇಗಾಗತ್ತೆ ಅಂತ ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದೀನಿ. ಫಸ್ಟ್ ನಾನು ಏನು ಮಾಡಿದ್ದೀನಿ, ಆಕ್ಟಾಹೈಡ್ರಲ್ದು sp3d2 ಹೈಬ್ರಿಡ್ ಆರ್ಬಿಟಲ್ಸ್ ಬರ್ಕೊಂಡಿದ್ದೀನಿ. ಈಚ್ ಹೈಬ್ರಿಡ್ ಆರ್ಬಿಟಲ್ ವಿಲ್ ಗೋಯಿಂಗ್ ಟು ಹ್ಯಾವ್ 1 electron. ಸಿಮಿಲರ್ಲಿ ಈಚ್ ಪಿ ಆರ್ಬಿಟಲ್ ಆಫ್ ದಿ ಫ್ಲೋರಿನ್ ಆಲ್ಸೋ ಗೋಯಿಂಗ್ ಟು ಹ್ಯಾವ್ 1 electron. ದೇರ್ ಬೈ ದೇ ಗೋಯಿಂಗ್ ಟು ಓವರ್ಲ್ಯಾಪ್ ವಿತ್ ಈಚ್ ಅದ, ದೇ ಗೋಯಿಂಗ್ ಟು ಓವರ್ಲ್ಯಾಪ್ ಹೆಡ್ ಆನ್, ದೇರ್ ಬೈ ದೇ ಗೋಯಿಂಗ್ ಟು ಫಾರ್ಮ್ 6 sigma bonds ಅಲಾಂಗ್ ವಿತ್ ಸಲ್ಫರ್ ಆ್ಯಂಡ್ ಎ ಸಲ್ಫರ್. ದೇ ಗೋಯಿಂಗ್ ಟು ಹ್ಯಾವ್ ಎ ಸ್ಟ್ರಕ್ಚರ್ ಲೈಕ್ ದಿಸ್ ವಿಚ್ ಇಸ್ ಆಕ್ಟಾಹೈಡ್ರಲ್ ಆ್ಯಂಡ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಬಾಂಡ್ ಆ್ಯಂಗಲ್ ಆಫ್ 90 degrees. ಸೊ ಸಲ್ಫರಲ್ಲಿ ಏನಾಗ್ತಾ ಇದೆ, ಡಿ ಆರ್ಬಿಟಲ್ಸ್ ಇನ್ವಾಲ್ವ್ ಆಗ್ತಾ ಇದೆ, 2 d orbitals ಇನ್ವಾಲ್ವ್ ಆಗ್ತಾ ಇದೆ. ಅದು ಎಂಟಿ ಇರುತ್ತೆ, 1 s orbitalಿಂದ ಮೈಗ್ರೇಟ್ ಆಗುತ್ತೆ ಎಲೆಕ್ಟ್ರಾನು, ಶಿಫ್ಟ್ ಆಗುತ್ತೆ, ಇನ್ನೊಂದು ಪಿ ಆರ್ಬಿಟಲಿಂದ ಶಿಫ್ಟ್ ಆಗುತ್ತೆ. ದೇರ್ ಬೈ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎಂಟಿ, ವಿ ಆರ್ ಗೋಯಿಂಗ್ ಟು ಹ್ಯಾವ್ 6 unpaired electrons ಇದೆ. ಆಲ್ 6 unpaired electron ದೇ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ 1 unpaired electron ಆಫ್ ದಿ ಪಿ ಆರ್ಬಿಟಲ್ ಆಫ್ ದಿ ಫ್ಲೋರಿನ್. ದೇರ್ ಬೈ ದೇರ್ ವಿಲ್ ಬಿ ಅ ಬಾಂಡ್ ಫಾರ್ಮೇಷನ್. ದೇರ್ ಬೈ ಯು ಆರ್ ಗೋಯಿಂಗ್ ಟು ಗೆಟ್ ಎ ಆಕ್ಟಾಹೈಡ್ರಲ್ ಸ್ಟ್ರಕ್ಚರ್ ವಿತ್ ಅ ಬಾಂಡ್ ಆ್ಯಂಗಲ್ 90 degrees. 4 fluorine ಏನಿದೆಯಲ್ಲ, ದೇ ವಿಲ್ ಬಿ ಇನ್ 1 plane, ವೆರ್ ಆಸ್ ದ 1 floor ಎಬೋ ದಿ ಪ್ಲೇನ್, ಅದ ಫ್ಲೋರಿನ್ ವಿಲ್ ಬಿ ಬಿಲೋ ದಿ ಪ್ಲೇನ್. ಎಲ್ಲ ಬಾಂಡ್ ಆ್ಯಂಗಲ್ ಎಷ್ಟಾಗುತ್ತೆ ಅಂದರೆ 90 degrees ಇರುತ್ತೆ. ಸೊ ದಿಸ್ ದ ವೇ ಯು ಆರ್ ಗೋಯಿಂಗ್ ಟು ದಿ ಹೈಬ್ರಿಡೈಸೇಷನ್. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.